ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕನ್ನಡಗೆ ಸ್ವಾಗತ. ನನ್ನ ಹೆಸರು ವಿಕ್ರಮ್ ಗೌಡ, ನಾನು ಭಾಸ್ಕರ್. ನೀವು ಕರ್ನಾಟಕದ ಫುಡ್ ಮತ್ತು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಾವು ಅಥೆಂಟಿಕ್ ಮಂಗಳೂರು ಸ್ಟೈಲ್ ಊಟ ಮಾಡೋದಕ್ಕೆ ಅಂತ ಜೆ ಪಿ ನಗರ್ ಬಂದಿದ್ವಿ. ಜೆ ಪಿ ನಗರ್ ಸೆಕೆಂಡ್ ಫೇಸಲ್ಲಿರೋ ನಮ್ಮ ಕುಡ್ಲಾ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ವಿ. ಸೊ ಇಲ್ಲಿ ಅಥೆಂಟಿಕ್ ಮಂಗಳೂರು ಸ್ಟೈಲ್ ಊಟ ಸಿಗೋದಂದ್ರೆ ಸೊ ತುಂಬ ಲೇಟ್ ಮಾಡಿದ ಮತ್ತೆಗಳು ತುಂಬ ಸಿಗದೆ ಬನ್ನಿ ಶುರು ಮಾಡೋದು. ನಮಸ್ಕಾರ. ನಾವು ಆಲ್ರೆಡಿ ವೈಟಿಂಗ್. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೋಟೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಹೋಟ್ಲ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ? ಇದು ಬಂದುಬಿಟ್ಟು 2009 ಸ್ಟಾರ್ಟ್ ಆಗಿದ್ದು. ಓಕೆ. ಇವಾಗ ಆಲ್ರೆಡಿ 10 ಆಗಿ 11th ರನ್ನಿಂಗ್ ಅಲ್ಲಿದೆ. ಓಕೆ. ಮತ್ತೆ ನಿಮ್ದು ಇನ್ನೂ ಬ್ರಾಂಚಸ್ ಎಲ್ಲ ಅಂತ ಇದೆಯಾ? ಪ್ಲಾನ್ ಮಾಡಿ ನೆಕ್ಸ್ಟ್ ಮಂತ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ, ಲಕ್ಸಾಂದ್ರ ಹತ್ರ. ಹೌದಾ? ಸೇಮ್ ನೇಮ್ ಅಲ್ಲಿ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಓಕೆ. ಅಂದ್ರೆ ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ? ಟೈಮಿಂಗ್ಸ್ ಬಂದ್ಬಿಟ್ಟು 11:30 ಓಪನ್ ಆಗುತ್ತೆ. ಓಕೆ. ಆಮೇಲೆ 3:45 ವರೆಗೂ ಇರುತ್ತೆ ಮಧ್ಯಾಹ್ನ. ಆಮೇಲೆ ನೆಕ್ಸ್ಟ್ 6:30 10:45 ವರೆಗೂ ಇರುತ್ತೆ. ಓಕೆ. ಮತ್ತೆ ಇಲ್ಲಿ ನಿಮ್ಮದು ಫೇಮಸ್ ಡಿಶ್ ಯಾವುದು? ಫೇಮಸ್ ಬಂದ್ಬಿಟ್ಟು ನಮ್ಮದು ಮ್ಯಾಂಗ್ಳೂರಿನ ಸ್ಟೈಲ್ ಕುಝಿನು. ಸೊ ಸೀ ಫುಡ್ ಲವರ್ಸ್ ಎಲ್ಲ ಇಲ್ಲೇ ಬರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಮ್ಯಾಂಗ್ಳೂರಿಯನ್ಸ್ ಎಲ್ಲ ಇಲ್ಲೇ ಬರ್ತಾರೆ. ಇಲ್ಲಿಗೆ ನಮ್ಮ ಕಸ್ಟಮರ್ ಅಲ್ಲಿ ರಿಷಬ್ ಶೆಟ್ಟಿ ಅವ್ರು ಬಂದಿದ್ದಾರೆ. ಹೌದಾ? ಆಮೇಲೆ ಅರುಂಧತಿ ನಾಯಕ್ ಮ್ಯಾಮ್ ಅವ್ರು ಬರ್ತಾರೆ, ರಂಗಶಂಕರ್ ಅಲ್ಲಿ ಪ್ಲೇ ಆದಾಗೆಲ್ಲ ಇಲ್ಲಿ ಬರ್ತಾರೆ. ಆಮೇಲೆ ಕಬಡ್ಡಿ ಪ್ಲೇಯರ್ ಸುಕೇಶ್ ಹೆಗ್ಡೆ ಅವರು ರೆಗ್ಯುಲರ್ ಕಸ್ಟಮರ್. ಓಕೆ. ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ? ಹಾ, ಬರ್ತಾರೆ ಎಲ್ಲ. ಸೂಪರ್. ಓಕೆ. ಸೊ ಇಲ್ಲಿ ಫಿಶ್ ಅಲ್ಲಿ ಬಾಂಗ್ಡಾ ಇದೆ, ಅಂಜಲ್ ಬೊಂಡಾ ಸ್ಕ್ವಿಡ್ ಇದೆ, ಅದು ಬಿಟ್ಟರೆ ಕೋರಿ ರೊಟ್ಟಿ, ನೀರು ದೋಸೆ, ಬಾಯ್ಲ್ಡ್ ರೈಸ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಎಲ್ಲ ಮಂಗ್ಳೂರು ಅಥೆಂಟಿಕ್ ಮಂಗ್ಳೂರು ಸ್ಟೈಲ್ ಎಲ್ಲ ಸಿಗುತ್ತೆ. ಹೌದು. ಓಕೆ. ನಾವು ಇವಾಗ ಟ್ರೈ ಮಾಡಬೇಕು ಅಂದರೆ ಯಾವ ಮೈನಾಗಿ ಯಾವ ಟ್ರೈ? ನೀವು ಬೊಂಡಾಸಲ್ಲಿ ಪೆಪ್ಪರ್ ಡ್ರೈ ಟ್ರೈ ಮಾಡಿ. ಆಮೇಲೆ ನೀರು ದೋಸೆ. ಓಕೆ. ನೀರು ದೋಸೆ ಬಂದ್ಬಿಟ್ಟು ನಾವು ಮನೇಲೆ ಪ್ರಿಪೇರ್ ಮಾಡ್ತೀವಿ, ನಮ್ಮ ಅಮ್ಮನೇ ಮಾಡ್ತಾರೆ. ಮಾಡಿ ಇಲ್ಲಿ ತೊಗೊಂಬರ್ತೀವಿ. ಹೌದು ಹೌದು. ಓಕೆ. ಆಮೇಲೆ ಕೋರಿ ರೊಟ್ಟಿ ಇದೆ. ಓಕೆ. ಅದು ಬಿಟ್ಟರೆ ಬಾಯ್ಲ್ಡ್ ರೈಸು ಬಿಟ್ಟರೆ ನಿಮಗೆ ಕ್ರ್ಯಾಬ್ದು ಕ್ರ್ಯಾಬ್ ಗೀ ರೋಸ್ಟ್ ಇದೆ. ಓಕೆ. ಅದು ಒಂದು ತುಂಬ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ. ಓಕೆ. ಡಿಶ್. ಓಕೆ. ಹಾಗಾದರೆ ನೋಡೋಣ, ಟ್ರೈ ಮಾಡ್ತೀನಿ ನಾನು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ, ಇಲ್ಲಿ ಕಸ್ಟಮರ್ ರಿವ್ಯೂ ಕೇಳ್ಬಿಡೋಣ. ಹಾಗೆ ಸರ್ ನಮಸ್ತೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹೇಗೆ? 1 ಇಯರ್ ಬೈ 1 ಇಯರಿಂದ ಬರ್ತಿದ್ದೇನೆ. ಓಕೆ. ಆ್ಯಕ್ಚುಲಿ ನಾವು ಮಂಗಳೂರಿನವ್ರೆ. ಹಾಂ. ಒಂದು ಹೆಬ್ಬಾಳದಲ್ಲಿ ಇವಾಗ ಮನೆ. ಓಕೆ. ಇಲ್ಲಿಂದ ಇಲ್ಲಿಗೆ ಊಟಕ್ಕೆ ಬರೋದು. ಓ, ಊರಿನವ್ರು ಅಂತ. ಓಕೆ. ಹೇಗಿದೆ ಟೇಸ್ಟ್ ಎಲ್ಲ? ಸಕ್ಕಲಿದೆ. ಮತ್ತೆ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಮೇನ್ ಯಾವ ಡಿಶ್ ಟ್ರೈ ಮಾಡ್ಬೇಕು ನಾವು? ಬರೋದು ನೀರು ದೋಸೆ ಮತ್ತು ಗೀ ರೋಸ್ಟ್. ಓಕೆ. ಗೀ ರೋಸ್ಟಲ್ಲಿ ಯಾವುದು? ಚಿಕನ್ ಗೀ ರೋಸ್ಟ್ ಮತ್ತು ನೀರು ದೋಸೆ. ಹೌದಾ? ಮಂಗ್ಳೂರು ಸ್ಪೆಷಲ್ ಅದು. ಓಕೆ. ಮತ್ತು ಫಿಶಲ್ಲಿ ಅಂಜಲ್. ಹಾಂ, ಚೆನ್ನಾಗಿದೆ. ಓಕೆ. ಥ್ಯಾಂಕ್ ಯು. ಎಲ್ಲ ಆರ್ಡರ್ಸ್ ಬಂದಿದೆ. ಒಂದು ಕಡೆ ನಾನು ಹೇಳ್ಬಿಡ್ತೀನಿ ಏನೇನು ಬಂದಿದೆ ಅಂತ. ಇದು ಏಡಿ ಗೀ ರೋಸ್ಟು, ಆಮೇಲೆ ಪುಂಡಿ, ಆಮೇಲೆ ನಂಗ್ ತವಾ ಫ್ರೈ, ಆಮೇಲೆ ಕೋರಿ ರೊಟ್ಟಿ, ಅದ್ರ ಜೊತೆ ಗ್ರೇವಿ, ಚಿಕನ್ ಗ್ರೇವಿ ಇದೆ, ಮತ್ತು ನೀರು ದೋಸೆ ಇದೆ. ಆ ಕಡೆ ಬಾಂಗ್ಡಾ ರವೆ ಫ್ರೈ ನಮ್ಮದು, ಆಮೇಲೆ ಚಿಕನ್ ಪುಳಿ ಮುಂಚಿ, ಆಮೇಲೆ ಸ್ಕ್ವಿಡ್ ಸುಕ್ಕ, 3 ಐಟಮ್ ಬಂದಿದೆ. ಸೊ ಹೊಟ್ಟೆ ಹಸಿತಾ ಇದೆ, ಬನ್ನಿ ಶುರು ಮಾಡೋಣ ಬೇಗ ಬೇಗ. ಫಸ್ಟು ನೀರು ದೋಸೆಯಿಂದ ಸ್ಟಾರ್ಟ್ ಮಾಡೋಣ. ತೆಳ್ಳಿಗೆ ಬಿಸಿ ಬಿಸಿಯಾಗಿ ಸಕಲಿದೆ. ಸೊ ಇದಕ್ಕೆ ಗ್ರೇವಿ ಚಿಕನ್ ಪುಳಿ ಮುಂಚಿ ಹಾಕ್ಕೊಳ್ಳಿ. ಚಿಕನ್ ಪುಳಿ ಮುಂಚಿ ಮಂಗಳೂರು ಕಡೆ ಭಾರಿ ಫೇಮಸ್ ಅಂತ ಹೇಳಿದಾರೆ. ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಪುಳಿ ಮುಂಚಿ ಆ ಹೆಸರು ತಕ್ಕನಂಗೆ ಹುಳಿ ಹುಳಿಯಾಗೆ ಒಳ್ಳೆ ಸ್ಟಿಕ್ ಕೊಡ್ತಾ ಇದೆ. ಹೆಂಗಿದೆ ಭಾಸ್ಕರ್ ಫಸ್ಟು ರಿಯಾಕ್ಷನ್ ನಿಮಗೆ?
ಸ್ವಲ್ಪ ಲೈಟಾಗಿ ಉಳಿ ಉಳಿ ಟೇಸ್ಟ್ ಥರನೇ ಇರುತ್ತೆ, ಅಂದರೂ ಸೂಪರಾಗಿದೆ ಒಂಥರ ಡಿಫ್ರೆಂಟಾಗಿ. ಉಪ್ಪರ್ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನು, ನೀರು ದೋಸೆ ಸಾಫ್ಟಾಗೆ ಸಾಕಲ್ಲ, ಸ್ಪೈಸಿನೂ ಮೀಡಿಯಮ್ ಆಗಿದೆ, ತುಂಬ ಓವರ್ ಸ್ಪೈಸಿ ಇಲ್ಲ. ಚಿಕನ್ನು ಇದರಲ್ಲಿ ಗ್ರೇವಿನಲ್ಲಿ ತುಂಬ ಬೆಂದಿರೋದ್ರಿಂದ ಅದು ಒಳಗಡೆನೂ ಆ ಫ್ಲೇವರ್ ಇದೆ, ಸಾಫ್ಟಾಗಿ ಸೂಪರ್ ಇದೆ. ಈ ಕಾಂಬಿನೇಷನಲ್ಲಿ ಒಂದು 10 ನೀರು ದೋಸೆ ತಿನ್ಬೋದು ನಾನು, ಅವರು ಎಷ್ಟು ತಿನ್ಬೋದು? ನಮ್ಮದು ಇನ್ನೂ ಸ್ವಲ್ಪ ಜಾಸ್ತಿನೇ, 2 ಜಾಸ್ತಿ ಹಾಕ್ಕೊಳ್ಳಿ. 2 ಈ ಪುಳಿ ಮುಂಚೆನಲ್ಲಿ ಮೇಯ್ನು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬ್ಯಾಳಿಗೆ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಎರಡರಲ್ಲೇ ಮಾಡಿರೋದು. ಸೊ ಅದಕ್ಕೆ ಹುಳಿ ಹುಳಿಯಾಗೆ ಸೂಪರಾಗಿದೆ, ಟ್ಯಾಂಗಿ ಫ್ಲೇವರ್ ಸಕ್ಕತ್ತಾಗಿದೆ. ಈ ಯೂ ಥರ ಈ ಟೇಸ್ಟ್ ಬೇಕು ಅಂದರೆ ನೀವು ಯೂ ಥರ ಇರೋ ಮ್ಯಾಂಗ್ಳೂರ್ ಶೈಲಿ ರೆಸ್ಟೋರೆಂಟಲ್ಲೇ ತಿನ್ನಬೇಕು, ಅವಾಗಲೇ ನಿಮ್ಗೆ ಈ ಟೇಸ್ಟ್ ಗೊತ್ತಾಗುತ್ತೆ. ಬೇರೆ ಕಡೆ ಏನು ಮಾಡ್ತಾರೆ ಅವರೆಲ್ಲ ಹೆಂಗೆ ಬರ್ತಾ ಗೊತ್ತಿಲ್ಲ, ಬಟ್ ಮಂಗ್ಳೂರ್ ಸ್ಟೈಲ್ ಅವ್ರದೇ ಹೋಟ್ಲಲ್ಲಿ ಬಂದು ತಿಂದರೆ ಸೂಪರಾಗಿರುತ್ತೆ. ಇವಾಗ ನೆಕ್ಸ್ಟ್ ಬಂದು ಕೋರಿ ರೊಟ್ಟಿ ಅಂದರೆ ಚಿಕನ್ ರೊಟ್ಟಿ ಅಂತ. ಇದು ರೊಟ್ಟಿ ಫುಲ್ಲು ಕ್ರಿಸ್ಪಿ ಆಗಿರುತ್ತೆ, ಫುಲ್ಲು ಹಪ್ಪಳ ಥರ. ಅದನ್ನು ಸ್ವಲ್ಪ ಹಿಂಗೆ ಎತ್ಕೊಂಡು ಹಾಕ್ಕೊಂಡು ಅದ್ರ ಜೊತೆ ಚಿಕನ್ ಗ್ರೇವಿ ಕೊಟ್ಟಿರ್ತಾರೆ, ಆ ಗ್ರೇವಿನ ಎತ್ಕೊಂಡು ಗ್ರೇವಿನ ರೊಟ್ಟಿ ಮೇಲೆ ಹಾಕ್ಕೊಬೇಕು. ಇದು ಸ್ವಲ್ಪ ಹಾಕಿ ಚಿಕನ್ ಸಮೇತ ಹಾಕ್ತೀನಿ ತಗೊಳ್ಳಿ. ಗ್ರೇವಿನಲ್ಲಿ ಹಾಕಿ ನೆನೆಸ್ಬಿಟ್ಟು ಮೆತ್ತಗಾದ್ಮೇಲೆ ಎತ್ಕೊಂಡು ತಿನ್ನಬೇಕು. ಡಿಶಲ್ ಮೇಯ್ನು ಡಾಮಿನೇಟ್ ಮಾಡೋದು ಬಂದು ಗ್ರೇವಿ, ಚಿಕನ್ ಗ್ರೇವಿ ಸೂಪರಾಗಿದೆ, ಮಸಾಲ ಎಲ್ಲ ತುಂಬ ಸ್ಪೈಸಿ ಇಲ್ಲ, ಇದು ಮೈಲ್ಡ್ ಆಗಿದೆ ಅಂದರೆ ತುಂಬ ಹುಳಿನೂ ಇಲ್ಲ ತುಂಬ ಸ್ಪೈಸಿ ಇಲ್ಲ, ಅದು ಆ ಹೆಸರು ತಕ್ಕಂಗೆ ಇತ್ತು. ಇದು ಸಕ್ಕತ್ತಾಗಿದೆ, ಮೇಯ್ನು ಫುಲ್ಲು ಕ್ರಿಸ್ಪಿ ಆಗಿದೆ, ಇದು ಟೇಸ್ಟೇ ಬೇರೆ ಕೊಡುತ್ತೆ ನಿಮಗೆ, ಒಂಥರ ಡಿಫ್ರೆಂಟ್ ಆಗಿ ತಿಂದಿರೋ ಫಸ್ಟ್ ಟೈಮು. ನಮ್ಮ ಕಡೆ ಎಲ್ಲ ಸಂಡಿಗೆ ಎಲ್ಲ ಮಾಡಲ್ಲ, ಸ್ವಲ್ಪ ಅದೇ ಥರ ಟೇಸ್ಟು. ಅಕ್ಕಿ ರೊಟ್ಟಿ ಫುಲ್ಲು ಹಪ್ಪಳ ಥರ ಇರುತ್ತೆ, ಅದನ್ನು ಪುಡಿ ಮಾಡಿ ಗ್ರೇವಿ ಜೊತೆ ಹಾಕ್ಕೊಂಡು ನೆನೆಸ್ಬಿಟ್ಟು ತಿನ್ನಬೇಕು, ಅದೇ ಕಾನ್ಸೆಪ್ಟ್. ಇವಾಗ ನೆಕ್ಸ್ಟು ಬಂದು ಏಡಿ ಗೀ ರೋಸ್ಟ್. ಭಾಸ್ಕರ್ ತಗೊಳ್ಳಿ ಭಾಸ್ಕರ್. ಓಕೆ, ಓಹೋ ಫುಲ್ಲು ಗೀ ರೋಸ್ಟು ಫುಲ್ಲು ರೋಸ್ಟ್ ಆಗಿದೆ. ಫಸ್ಟ್ ಟೈಮು ನಾನು ಏಡಿ ತಿಂತಾಯಿದ್ದೀನಿ, ತಿನ್ನಕ್ಕೆ ಬರಲ್ಲ. ನಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ, ಅವ್ರನ್ನ ಕೇಳ್ಕೊಂಡು ತಿನ್ನಬೇಕು. ಸೊ ಭರ್ಜರಿಯಾಗಿ ಮಸಾಲೆ ಹಾಕಿದ್ದಾರೆ, ನಿಮ್ಗೆ ನೋಡಿದ್ರೆ ಕಾಣಿಸ್ಬಿಡುತ್ತೆ ಹೆಂಗೆ ಹಾಕಿದ್ದಾರೆ ಅಂತ. ಬನ್ನಿ, ಮಸಾಲೆ ಒಳಗಡೆ ಮೀಟು ಸ್ವೀಟಾಗೆ ಖಾರ ಖಾರವಾಗಿ ಸಕ್ಕತ್ತಾಗಿದೆ. ಗೀ ರೋಸ್ಟ್ ಮಾತ್ರ ಸೂಪರಾಗಿದೆ, ಮಾತ್ರ ಮಸಾಲೆ ಸಕ್ಕತ್ತಾಗಿದೆ, ಒಳಗಡೆ ಮೀಟ್ ಅಂತೂ ಸೂಪರ್. ಭಾಸ್ಕರ್ ಹೆಂಗಿದೆ ಫಸ್ಟ್ ಟೈಮ್ ತಿಂತಾ ಇರೋದು? ಒಂಥರ ಚೆನ್ನಾಗಿದೆ, ಆಲ್ಮೋಸ್ಟ್ ನಮಗೆ ಮೀಟ್ ಬಂದು ನಮಗೆ ಫಿಶ್ ಥರನೇ ಅನಿಸುತ್ತೆ ನೋಡಿ, ಫಿಶ್ ಮೀಟ್ ಥರನೇ ಇದ್ದಂಗೆ, ಸ್ವಲ್ಪ ಟೇಸ್ಟ್ ಬೇರೆ ಥರ ಅಷ್ಟೇ. ಸ್ವೀಟ್ ಇದೆ ತಾನೇ ಸ್ವಲ್ಪ, ಇದು ಮೀಟು ಸ್ವೀಟ್ನೆಸ್ ಇಲ್ಲ. ಹೌದು, ಸ್ವಲ್ಪ ಲೈಟಾಗಿ ಸ್ವೀಟ್ ಇದೆ. ಏನೋ ಹುಡುಗರೆಲ್ಲ ಹೇಳ್ಬಿಟ್ಟು ತಿನ್ನಿಸ್ತವ್ರೆ, ಒಂಥರ ಡಿಫ್ರೆಂಟ್ ಆಗಿದೆ. ಏಡಿ ಕಾಳುಗಳು ತುಂಬ ಟೇಸ್ಟ್ ಆಗಿರುತ್ತೆ, ಇದು ಚಿಕ್ಕ ಚಿಕ್ಕ ಇರೋದನ್ನ ಹಂಗೆ ಕಚ್ಕೊಂಡು ತಿನ್ಬಿಡ್ಬೋದು, ಸಕಲ ಇರುತ್ತೆ. ಮಸಾಲೆ ಮಾತ್ರ ಹೇಳ್ದಂಗೆ ಸೂಪರಾಗಿದೆ. ನೆಕ್ಸ್ಟು ಸ್ಕ್ವಿಡ್ ಸುಕ್ಕ ಎತ್ಕೊಳ್ಳಿ ಭಾಸ್ಕರ್. ಸ್ಕ್ವಿಡ್ ಸುಕ್ಕ ಸೂಪರ್, ನಾನು ಇದು ಆಲ್ರೆಡಿ ತಿಂದಿದ್ದೀನಿ ಮಂಗಳೂರಲ್ಲಿ, ಮತ್ತು ಒಂದು ಮದುವೆಯಲ್ಲಿ ತಿಂದಿದ್ದಿತ್ತು, ಸೂಪರಾಗಿದೆ.
ಭಾಸ್ಕರ್ ಫಸ್ಟ್ ಟೈಮ್ ತಿಂತಾ ಇರೋದು, ಅವ್ರನ್ನ ಕೇಳಿ ಅವ್ರನ್ನ ಸ್ಪಿಡ್ಡು ಆಮೇಲೆ ಬೇಡಿ ಇದೆಲ್ಲ ಫಸ್ಟ್ ಟೈಮು. ಇದು ಅಷ್ಟೇ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದರಲ್ಲಿ, ಇವ್ರು ಹಾಕಿರೋ ಮಸಾಲೆ ಫುಲ್ಲು ಕೊಬ್ಬರಿ, ತುಂಬ ಖಾರನೂ ಇಲ್ಲ ತುಂಬ ಮೈಲ್ಡಾಗೂ ಇಲ್ಲ, ಮೀಡಿಯಮ್ ಆಗಿ ಖಾರ ಹಾಕ್ಯಾರೆ. ಮತ್ತು ಇದು ಅಷ್ಟೇ ನಿಮಗೆ ಸ್ವಲ್ಪ ತಿಂದರೆ ಹೆಂಗಿದಿರತ್ತಾ ಲೈಟಾಗಿ ಲೈಟಾಗಿ ರಬ್ಬರ್ ಥರ ಅನಿಸುತ್ತೆ, ಆದರೆ ಫುಲ್ ಸಾಫ್ಟಾಗಿ ಇದೆ. ಹ್ಞೂ ಸ್ವಲ್ಪ ನಮ್ಮ ಕಡೆ ಬೋಟಿ ಥರ, ಆದರೆ ಈಗ ಬಿಸಿ ಬಿಸಿ ತಿನ್ನಬೇಕು, ತುಂಬ ಒಂದು ತಣ್ಣಗಾಗೋದ್ರೆ ಒಂಥರ ಗಟ್ಟಿಯಾಗ್ಬಿಡುತ್ತೆ, ಇದು ರಬ್ಬರ್ ಥರ ಆಗ್ಬಿಡುತ್ತೆ. ಸ್ವಲ್ಪ ಬಿಸಿ ಬಿಸಿಯಾಗಿದ್ದು ತಿಂದರೆ ಸೂಪರ್ ಆಗಿದೆ. ಮತ್ತು ಮನೇಲಿ ತಿಂದಿದ್ದೀನಿ ನಾನು, ಮಂಗ್ಳೂರಲ್ಲಿ ಒಬ್ಬರು ಮನೇಲಿ, ಅಲ್ಲೇಂಟು ಅವ್ರ ಮನೇಲಿ ಹೆಂಗೆ ಮಾಡಿದ್ರು ಇದು ಅದೇ ಥರ ಇದೆ, ಸೇಮ್ ಮನೇಲಿ ಮಾಡಿರೋ ಥರನೇ. ಇಲ್ಲಿ ಬಂದರೆ ಇದು ಮಸ್ಟ್ ಟ್ರೈ, ಸೂಪರ್. ಸೊ ನೆಕ್ಸ್ಟ್ ಐಟಮ್ ಬಂದು ನಾನು ನಂಗೆ ತವಾ ಫ್ರೈ ತೊಗೊತಾ ಇದ್ದೀನಿ, ನಮ್ಮ ಫೇವ್ರೇಟ್ ಫಿಶು ರವಾ ಬಾಂಗ್ಡಾ ಫ್ರೈ. ಸಾಕಾಗಿದೆ, ಹಾಲು ಇಟ್ಟಿದ ತಕ್ಷಣ ಕರ್ಗೋಯ್ತು ಹಂಗೆ. ಫಿಶಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಫ್ರೆಶ್ನೆಸ್, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿ ನಿಮಗೆ ಫುಲ್ ಫುಲ್ ಫ್ರೆಶ್ ಆಗಿದೆ ಫಿಶು, ಮತ್ತು ತುಂಬ ಸಾಫ್ಟಾಗೂ ಇದೆ, ಮತ್ತು ಫುಲ್ಲು ರವೆ ಹಾಕ್ಬಿಟ್ಟು ಫುಲ್ಲು ಫ್ರೈ ಮಾಡ್ಯಾರ, ಚೆನ್ನಾಗಿದೆ. ನಂಗೆ ತವಾ ಫ್ರೈ ಕೂಡ ಸೂಪರ್ ಆಗಿದೆ, ಮೇಲೆ ಹಾಕಿರೋ ಲೈಟಾಗಿ ಹಾಕಿರೋ ಮಸಾಲ ಸೂಪರು, ಚೆನ್ನಾಗಿ ರೋಸ್ಟ್ ಆಗಿದೆ, ಒಳಗಡೆ ಹಂಗೆ ಜ್ಯೂಸಿ ಆಗಿದೆ, ಬಾಯಲ್ಲಿಟ್ಟಿದ ತಕ್ಷಣ ಕರ್ಗೋಗ್ತಾ ಇದೆ, ಅಷ್ಟು ಸಾಫ್ಟ್ ಇದೆ ಮೀಟ್. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಮುಳ್ಳಿಲ್ಲ, ಬರೀ ಸಿಂಗಲ್ ಮುಳ್ಳಿದ್ದಂಗೆ. ಸೊ ತಿನ್ನೋಕ್ಕೂ ಈಸಿ ಆಗಲಿ ಅಂದ್ಬಿಟ್ಟು ನಮ್ಮ ಫ್ರೆಂಡು ಅದನ್ನೇ ಆರ್ಡ್ರ್ ಮಾಡಿದ್ದಾರೆ. ಅದು ಹೆಂಗಿದೆ ಭಾಸ್ಕರ್, ಚೆನ್ನಾಗಿದೆಯಾ? ಒಂದು ಸ್ವಲ್ಪ ಕಿತ್ಕೊಂಡು ಮಾಡ್ತಿರ್ಬೋದು, ಅವ್ರು ಕಿತ್ಕೊಂಡ್ಮೇಲೆ ನಾವು ಕಿತ್ಕೊಳಕ್ಕೆ ತಾನೆ. ಅದು ಸೂಪರ್ ಆಗಿದೆ, ರವೆ ಕ್ರಿಸ್ಪಿ ಆಗಿ ಕರ್ಮ ಕರ್ಮ ಅಂತ, ಒಳಗಡೆ ಮೀಟು ಸಕಾಲಿದೆ, ಮಸಾಲೆನೂ ಲೈಟಾಗಿದೆ, ಅದು ಕರೆಕ್ಟ್ ಸೂಪರ್ ಇದೆ ಭಾಸ್ಕರ್. ಬರೇ ತವಾ ಫ್ರೈ ಸಕ್ಕದಾಗಿ ಮಾಡ್ಯಾರೆ, ಫುಲ್ಲು ರೋಸ್ಟ್ ಮಾಡ್ಯಾರೆ, ಚೆನ್ನಾಗಿದೆ. ಇವಾಗ ಇನ್ನೊಂದು ಐಟಮ್ ಬಂದು ಪುಂಡಿ, ಇದು ಅನ್ನ, ಅನ್ನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಬ್ಬರಿ ಹಾಕಿ ಉಂಡೆ ಮಾಡಿರ್ತಾರೆ, ಇದನ್ನು ಎತ್ಕೊಂಡು ಹಿಂಗೆ ಪುಡಿ ಮಾಡಿ ಪುಡಿ ಮಾಡಿ ಅದಕ್ಕೆ ಗ್ರೇವಿ ಕೊಟ್ಟಿರ್ತಾರೆ, ಗ್ರೇವಿ ತಗೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಿಂತೀವಲ್ಲ ನಾವು ನಮ್ಮ ಕಡೆ, ಸೇಮ್ ಹಂಗೆ. ನೀವು ಒಬ್ಬರೇ ಹಾಕೊಂಬಿಟ್ರೆ ನಮ್ಗೆ ಯಾರು ಹಾಕ್ತಾರೆ, ಮರ್ತೋದೆ ಫೋನಲ್ಲಿ ಮಾತು ಎತ್ಕೊಂಬಿಟ್ಟಿದ್ದೆ. ಆವಾಗಲಿಂದ ಬಡಿಸ್ತಾ ಇದ್ರು ನಮಗೀಗ ಸನ್ ಸರ್ವಿಸ್ ಮಾಡ್ಕೊಬಿಟ್ಟವ್ರೆ. ಅನ್ನಕ್ಕೆ ಕೊಬ್ಬರಿ ಮಿಕ್ಸ್ ಮಾಡಿರೋದಕ್ಕೆ ಅದೊಂಥರ ಟೇಸ್ಟ್ ಚೆನ್ನಾಗಿದೆ, ಜೊತೆಗೆ ಈ ದೇವ್ರ ಗ್ರೇವಿ ಕೊಟ್ಟಿರೋದು ಸೂಪರ್ ಆಗಿದೆ. ಇದ್ರ ಜೊತೆ ಯಾವ ಗ್ರೇವಿ ಬೇಕಾದ್ರೆ ಟ್ರೈ ಮಾಡ್ಬೋದು, ಪುಳಿ ಮುಂಚೆ ಟ್ರೈ ಮಾಡಿ ನೀವು. ನಾವೆರಡೂ ಟ್ರೈ ಮಾಡ್ತೀವಿ, ಚಿಕನ್ ಗ್ರೇವಿನೂ ಟ್ರೈ ಮಾಡ್ತೀವಿ, ಅದು ಟ್ರೈ ಮಾಡ್ತೀವಿ. ಸೊ ಫೈನಲಾಗಿ ಎಲ್ಲ ಸೈಡ್ ಡಿಶಸ್ ಎಲ್ಲ ಟ್ರೈ ಮಾಡಾಯಿತು, ಮೇನ್ ಡಿಶ್ಶು ಅನ್ನ ತಿಂದ್ಬಿಟ್ರೆ ಸಮಾಧಾನ ಆಗ್ಬಿಡುತ್ತೆ. ಸೊ ನಾನು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ, ಭಾಸ್ಕರ್ ಅವರು ನಾರ್ಮಲ್ ರೈಸ್ ತೊಗೊಂಡಿದ್ದಾರೆ. ನೀವು ಅಥೆಂಟಿಕ್ ಮಂಗ್ಳೂರು ಸ್ಟೈಲ್ ಟ್ರೈ ಮಾಡೋಕ್ಕೆ ಬಂದರೆ ಇದು ತಿನ್ನಬೇಕು, ಅದು ತಿನ್ನೋದಲ್ಲ. ಈ ತಿಂದಿದ್ದು ಅಭ್ಯಾಸ ಆಗ್ಬಿಟ್ಟು ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟನೇ ಎಲ್ರಿಗೂ, ಅಷ್ಟೇ ಆದರೂ ಟ್ರೈ ಮಾಡ್ತೀವಿ, ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಒಂದೇ ಟೇಸ್ಟ್ಗೆ, ಬೇರೆ ಟೇಸ್ಟ್ ಇಷ್ಟ ಆಗೋಲ್ಲ, ಎಲ್ಲಾನು ಟ್ರೈ ಮಾಡಬೇಕು, ಎಲ್ಲಾನು ಒಂದು ಸಲ ನೋಡಬೇಕು ಇಷ್ಟ ಆಗೇ ಆಗುತ್ತೆ.
ಸೊ ಇದ್ರ ಜೊತೆ ಚಿಕನ್ ಪುಳಿ ಮುಂಚಿ ಹಾಕೊಂಡು ಟ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಹುಳುಳಿಯಾಗಿರುತ್ತಲ್ಲ ಸಾರ ಇತ್ತು ಅವಾಗಲೇ, ಒಳ್ಳೆ ಕಿಕ್ ಕೊಡ್ತಾಯಿತ್ತು. ಅದಕ್ಕೋಸ್ಕರ ನಾರ್ಮಲ್ ಗ್ರೇವಿ ಕೊಡ್ತಾರೆ, ಚಿಕನ್ ಗ್ರೇವಿ, ಫಿಶ್ ಗ್ರೇವಿ ಕೊಡ್ತಾರೆ, ಅದ್ರ ಜೊತೆ ತಿನ್ಬೋದು. ನಾವು ಇಲ್ಲಿದೆ ಅದು ಗ್ರೇವಿ ಮಿಕ್ಕಿದ್ರೆ ಅದ್ರಿಂದ ನಾನು ಚಿಕನ್ ಗ್ರೇವಿ ಹಾಕೊಂಡಿನಿ. ವೈಲ್ಡ್ ರೈಸ್ ಒಂಥರ ಚೆನ್ನಾಗಿರುತ್ತೆ, ತಿಂತಾ ತಿಂತಾ ಒಂಥರ ಮಜಾ ಕೊಡುತ್ತೆ ದಪ್ಪ ದಪ್ಪಗೆ. ತಿನ್ನೋಡ್ರಿ ಚೆನ್ನಾಗಿದೆ, ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ಕಾಂಬಿನೇಷನ್ನು ಚಿಕನ್ ಗ್ರೇವಿ ಜೊತೆ ರೈಸೂ ಸೂಪರ್ ಇದೆ. ಅವ್ರು ಆಸೆ ನಾಕಿದ್ ಮಾಡೋದು ಬಾಯ್ಲ್ಡ್ ರೈಸು ಟ್ರೈ ಮಾಡೋಣ. ಫೈನಲಾಗಿ ಎಲ್ಲ ಡಿಶಸ್ಸು ಸೂಪರಾಗಿತ್ತು. ಆವಾಗಲೇ ಹೇಳ್ದಂಗೆ ಸ್ಕ್ವಿಡ್ ಸುಕ್ಕ ಸೂಪರಾಗಿತ್ತು, ಅದು ಬಂದಾಗ ಮಸ್ಟ್ ಟ್ರೈ. ಮತ್ತು ನಂಗೆ ತವಾ ಫ್ರೈ ಮಿಸ್ ಮಾಡಿಬಿಡಿ, ತಿನ್ನಿ, ಸಕ್ಕತ್ತಾಗಿತ್ತು. ಮತ್ತು ಕ್ರ್ಯಾಬ್ ನಮ್ಮ ಭಾಸ್ಕರ್ ಫಸ್ಟ್ ಟೈಮ್ ತಿನ್ಬಿಟ್ಟು ಇಷ್ಟಪಟ್ಟಿದ್ದಾರೆ, ಅದನ್ನು ಮಿಸ್ ಮಾಡಿಬಿಡಿ, ಅದು ತಿನ್ನಿ. ಭಾಸ್ಕರ್ ನಿಮ್ಗೇನೇನು ಇಷ್ಟ ಆಯ್ತಾರೆ ಬಿಡಿ? ಹಂಗೆ ನನಗೆ ಭಾರಿ ಇಷ್ಟ ಆಗಿದ್ದು ಕೋರಿ ರೊಟ್ಟಿ, ಜೊತೆಗೆ ಪುಳಿ ಮುಂಜಿ ಕಾಂಬಿನೇಷನ್ನು ಮತ್ತು ಚಿಕನ್ ಗ್ರೇವಿ ಕಾಂಬಿನೇಷನ್ನು. ಮಿಸ್ ಮಾಡಿದ್ರೆ ಟ್ರೈ ಮಾಡಿದ್ದೆನಾ. ಆಮೇಲೆ ಪ್ರೈಸಸ್ ಎಲ್ಲ ಅಫೋರ್ಡಬಲ್ ಆಗಿತ್ತು, ಇನ್ನೂ ತುಂಬ ಡಿಶಸ್ ಇತ್ತು, ಎಲ್ಲ ಟ್ರೈ ಮಾಡೋಕ್ಕಾಗಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ತಿನ್ನೋಕ್ಕಾಗುತ್ತೆ ಅಷ್ಟು ಮಾತ್ರ ತರ್ಸ್ಕೊಂಡಿದ್ದೀವಿ. ತುಂಬ ಇದೆ ಮಂಗಳೂರು ಸ್ಟೈಲಲ್ಲಿ, ವೆರೈಟೀಸ್ ಇತ್ತು, ನೀವು ಬಂದಾಗ ಅದೆಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ಈ ರೆಸ್ಟೋರೆಂಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡಿ. ಚೆನ್ನಾಗಿ ಸೆಕೆಂಡ್ ಫೇಸಲ್ಲಿ ಇರೋದು. ಕ್ವಾಲಿಟಿ ಫುಡ್ಡು ಮತ್ತು ಅಫೋರ್ಡಬಲ್ ಪ್ರೈಸು ಎರಡೂ ಇದೆ ರೆಸ್ಟೋರೆಂಟಲ್ಲಿ. ಆಮೇಲೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮಸ್ಕಾರ.